ಗುಜರಾತ್ನ ಪ್ರಸಿದ್ಧ ಕವಯತ್ರಿ ಪಾರುಲ್ ಕಖರ್ ಗುಜರಾತಿಯಲ್ಲಿ ಬರೆದ ಶವವಾಹಿನಿ ಗಂಗಾ ಕವಿತೆ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಈಗಾಗಲೇ ಅದು ಅನೇಕ ಭಾಷೆಗಳಿಗೆ ಭಾಷಾಂತರವೂ ಆಗಿದೆ. ಈಗ ದೇಶದಲ್ಲಿರುವಂತಹ ಪರಿಸ್ಥಿತಿಗೆ ಕನ್ನಡಿ ಹಿಡಿದಿರುವ ಈ ಕವಿತೆ ಬರೆದದ್ದೇ ತಡ. ನಿನ್ನೆಯವರೆಗೆ ಎಲ್ಲರ ಅಚ್ಚುಮೆಚ್ಚಿನ ಸಾಹಿತಿಯಾಗಿದ್ದ ಪಾರುಲ್ ಕಖರ್ ಹಠಾತ್ತನೇ ದೇಶದ್ರೋಹಿಯಾಗಿ ಬದಲಾಗಿ ಬಿಟ್ಟಿದ್ದಾರೆ. ಟ್ರೋಲ್ ಪಡೆಗಳು ಅವರ ಮೇಲೆ ಮುಗಿಬಿದ್ದಿದೆ. ಏಕೆಂದರೆ ಸತ್ಯ ಯಾವತ್ತೂ ಕಹಿ, ಅದನ್ನು ಅರಗಿಸಿಕೊಳ್ಳೋದು ಕಷ್ಟ. ಶವವಾಹಿನಿ ಗಂಗಾ ಕವಿತೆ ನಿಮಗಾಗಿ. ಗುಜರಾತಿ ಮೂಲ ಪಾರುಲ್ ಕಖರ್, ಕನ್ನಡಕ್ಕೆ ಮಂಜುನಾಥ್ ಚಾಂದ್. ಏಕದನಿಯಲ್ಲಿ ಹೇಳಿದವು ಶವಗಳು, ಚಿಂತೆ ಮಾಡದಿರಿ ಸಂತೋಷವಾಗಿರಿ. ಓ ಸಾಹೇಬ್, ನಿನ್ನ ರಾಮರಾಜ್ಯದಲ್ಲಿ ಗಂಗೆಯಾಗಿದ್ದಾಳೆ ಶವವಾಹಿನಿ. ಮುಗಿದು ಹೋದವು ಮಸನಗಳು, ಬೂದಿಯಾದವು ಕಟ್ಟಿಗೆಗಳ ರಾಶಿ. ನಮ್ಮ ಹೆಗಲುಗಳು ಸೋತಿವೆ, ಕಣ್ಣುಗಳು ಮಂಜಾಗಿವೆ. ಹೆಜ್ಜೆ ಹೆಜ್ಜೆಗೂ ಯಮದೂತರು ಬಂದು ಬಲೆ ಬೀಸಿದ್ದಾರೆ. ಸಾವಿನ ದೃಶ್ಯ ಅಸಹನೀಯ. ಓ ಸಾಹೇಬ್, ನಿನ್ನ ರಾಮರಾಜ್ಯದಲ್ಲಿ ಗಂಗೆಯಾಗಿದ್ದಾಳೆ ಶವವಾಹಿನಿ. ನಿತ್ಯವೂ ಉರಿಯುತ್ತಿದೆ ಚಿತೆ, ಪ್ರತಿಕ್ಷಣವು ಶಮನದ ಮೊರೆ. ನಿತ್ಯವೂ ಬಳೆಗಳು ಚೂರಾಗುತ್ತಿವೆ, ಪ್ರತಿ ಮನೆಗಳೂ ಎದೆಯೊಡೆದು ಬೋರಿಡುತ್ತಿವೆ. ಪಿಟೀಲು ಬಾರಿಸುತ್ತಾ ಉರಿಯುತ್ತಿರುವ ಚಿತೆಯನ್ನೊಮ್ಮೆ ನೋಡು. ವಾಹ್ ರೇ ವಾಹ್ ಬಿಲ್ಲಾ ರಂಗ. ಓ ಸಾಹೇಬ್, ನಿನ್ನ ರಾಮರಾಜ್ಯದಲ್ಲಿ ಗಂಗೆಯಾಗಿದ್ದಾಳೆ ಶವವಾಹಿನಿ. ಓ ಸಾಹೇಬ್, ನಿನ್ನ ದಿವ್ಯ ವಸ್ತ್ರವು ದೇದೀಪ್ಯಮಾನವಾಗಿದೆ, ನಿನ್ನ ಜ್ಯೋತಿಯು ಜನರಿಗೂ ತಿಳಿಯಲಿ ನಿನ್ನ ಅಸಲೀಯತ್ತು. ನೀನು ಮುತ್ತಲ್ಲ, ಬರಿಯ ಶಿಲೆ. ಕೆಚ್ಚೆದೆಯಿಂದ ಬಂದು ಹೇಳು, ನನ್ನ ಸಾಹೇಬ್ ನಗ್ನ. ಓ ಸಾಹೇಬ್, ನಿನ್ನ ರಾಮರಾಜ್ಯದಲ್ಲಿ ಗಂಗೆಯಾಗಿದ್ದಾಳೆ ಶವವಾಹಿನಿ. ಧನ್ಯವಾದ.